ರೆಸ್ಪಾನ್ಸ್ ಅಂತಂದರೆ ಥಿಂಕ್ ಆ್ಯಂಡ್ ಆ್ಯಕ್ಟ್. ಥಿಂಕ್ ಆ್ಯಂಡ್ ಆ್ಯಕ್ಟ್ಗೆ ರೆಸ್ಪಾನ್ಸ್ ಅಂತಾರೆ, ಆ್ಯಕ್ಟ್ ಆ್ಯಂಡ್ ಥಿಂಕ್ಗೆ ರಿಯಾಕ್ಷನ್ ಅಂತಾರೆ. ರಿಯಾಕ್ಷನ್ ನೋಡಿ, ಈ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮು ಯಾಕೆ ಜನ್ರಲ್ಲಾಗಿ ಒಂದು ಕಡೆ ಬಂತು ಅಂದರೆ, ಯಾವಾಗ ಯಾವಾಗ ನ್ಯಾಚುರಲ್ ಡಿಸಾಸ್ಟರ್ ಇರ್ಬೋದು, ಮ್ಯಾನ್ಮೇಡ್ ಡಿಸಾಸ್ಟರ್ಸ್ ಇರ್ಬೋದು, ಅದೆಲ್ಲ ಬಂದಾಗ ಫೈರ್ ಈಸ್ ಆಲ್ಸೋ ಎ ಡಿಸಾಸ್ಟರ್. ಇದು ಕೂಡ ಒಂದು ಮೇಜರ್ ಡಿಸಾಸ್ಟರ್. ಆದ್ದರಿಂದ ಇವತ್ತು ಮಾರ್ನಿಂಗು ನಾನು ಈ ರಾಷ್ಟ್ರತನಕ್ಕೆ ಬರೋಕ್ಕೆ ಮುಂಚೆ ನಾನು ಫೈರ್ ಡಿಪಾರ್ಟ್ಮೆಂಟಲ್ಲಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ, ಫ್ರಮ್ ಪಾಸ್ಟ್ 8 ತಿಂಗಳಲ್ಲಿ ಅಕ್ಟೋಬರ್, ಇದು ಅಕ್ಟೋಬರ್ಲ ಸೆಪ್ಟೆಂಬರ್ ಸಾರಿ ಸೆಪ್ಟೆಂಬರ್ ಸೆಪ್ಟೆಂಬರ್ವರೆಗೂ ಇದುವರೆಗೂ ಬ್ಯಾಂಗ್ಳೂರು ಓನ್ಲಿ, ಬೆಂಗಳೂರಲ್ಲಿ ಮಾತ್ರ 2712 ಫೈರ್ ಆಕ್ಸಿಡೆಂಟ್ಸ್ ಆಗಿದೆ. ಓನ್ಲಿ ಬ್ಯಾಂಗ್ಳೂರು 2712 ಫೈರ್ ಆಕ್ಸಿಡೆಂಟ್ಸ್ ಆಗಿದೆ. ಆ್ಯಾವ್ರೇಜ್ ಆಗಿ ನೀವು ತಿಂಗಳಿಗೆ ಲೆಕ್ಕ ಹಾಕ್ಕೊಂಡ್ರೆ ಮೋರ್ ದೆನ್ 400 ಪ್ಲಸ್, ದಿವಸಕ್ಕೆ ಲೆಕ್ಕ ಹಾಕಿದ್ರೆ 14-15 ಆಕ್ಸಿಡೆಂಟ್ ಪರ್ ಡೇ ಆಗ್ತಾಯಿದೆ ಬ್ಯಾಂಗ್ಳೂರಲ್ಲಿ. ಪಡೋಸಿಕ ಬೇಟಾರ್ವನೇತು ಸಿರ್ಮ ದರ್ದೋತಾಯ್ ಏನು ಹಿಂಗೆ ಬಡ್ಕೊತದಿದು ಅಂತ. ಆದರೆ ಜಬ್ ಮೇರ ಪತ್ನಿ ರೋತಾ ಹೇ, ಜಬ್ ಮೇರ ಪತ್ನಿ ರೋತಾ ಹೇ ಸಿರ್ ಮೇ ದರ್ದೋತಾ ಹೇ, ಪಡೋಸಿಕ ಪತ್ನಿ ರೋನೇತು ದಿಲ್ ಮೇ ದರ್ದೋತಾಯ್ ಅಂತ. ಸಿ ಓಕೆ, ದಿಸ್ ಈಸ್ ಎ ರಾಂಗ್ ಕೋಆರ್ಡಿನೇಷನ್ ಬಿಟ್ವೀನ್ ಹೃದಯ ಮತ್ತು ತಲೆಗೆ. ನಿಮ್ಮನ್ನು ಇಂಟೆಲಿಜೆಂಟ್ ಮಾಡ್ಕೋಬೇಕು ಅಂದರೆ ನಾನು ಹೇಳ್ತಾ ಇರೋದು ಎಲ್ಲ ಥರ, ಇನ್ಕ್ಲೂಡಿಂಗ್ ಲೇಡೀಸ್ ಆಲ್ಸೋ, ಎಲ್ಲ ಥರ ನಿಮಗೆ ಇನ್ಕ್ರೀಸ್ ಆಗಬೇಕು ಅಂದರೆ ನಾಲೆಡ್ಜು ಪ್ರತಿಯೊಂದು ವಿಷಯಲ್ಲೂ ಅದನ್ನು ರಿವರ್ಸ್ ಮಾಡಿಬಿಡಿ. ನಾನೇನು ಹೇಳಿದೆ, ಫೈವ್ ಹಸ್ಬೆಂಡ್ಸ್ ಆ್ಯಂಡ್ ಒನ್ ವೈಫ್ ಅಂತ ಹೇಳಿದೆ. ಇವಾಗ ನಾನು ರಿವರ್ಸ್ ಮಾಡಿ ಅಂತ ಇದ್ದೀನಿ, ಏನಾಗಬೇಕದು? ಹಾಂ, 5 ಜನ ಹೆಂಡ್ತಿದ್ದೀರಿ, 5 WS-ಸು 1 H ಹಸ್ಬೆಂಡ್. 5 WS ಅಂದ್ರೇನು? ಇದನ್ನು ಕಲ್ತ್ಕೊಳ್ಳಿ, ವೇರ್ ವೆನ್ ವೈ ಹೂ ಇದು ವಾಟ್ ದಿಸ್ ಫೈವ್ ಹಸ್ಬೆಂಡ್ ಸಾರಿ ವೈಫ್ನ ಹಾಂ ಅದನ್ನು ಮ್ಯಾರೇಜ್ ಆಗಿ. ಏನೇ ಪ್ರಾಬ್ಲಮ್ ಬಂದ್ರೂ ನಿಮ್ಗೆ ಭಾಳ ಭಾಳ ಈಸಿ ಆಗುತ್ತೆ ಇಫ್ ಯು ಯೂಸ್ ದಟ್. ಮೆಟ್ಲು ಯೂಸ್ ಮಾಡಬೇಕು ಸರ್, ನೀವು 25th floor ಇದ್ದೀರಾ, 25th floor ಕೆಳಗಡೆ ಬರೋಕ್ಕೆ ಸತ್ತೋಗಿರ್ತೀರಾ, ಏನು ಯೂಸ್ ಮಾಡಬೇಕು ಅವಾಗ? ಲಿಫ್ಟು ಸಿ, ಎಷ್ಟು ಲಿಫ್ಟ್ ಯೂಸ್ ಮಾಡ್ತೀರಾ, ಎಷ್ಟು ಫಾಸ್ಟಾಗಿ ನೀವು ಕೆಳಗಡೆ ಬರ್ತೀರಾ, ಅದರ ಟ್ರಿಪಲ್ ಫಾಸ್ಟಲ್ಲಿ ಯು ಗೋ ಅಪ್ ಪರ್ಮನೆಂಟ್ಲಿ. ಯಾವತ್ತು ಲಿಫ್ಟ್ ಮಾತ್ರ ಯೂಸ್ ಮಾಡಬೇಡಿ, ಮಾಡಬೇಡಿ. ನೆಕ್ಸ್ಟ್ ಏನು ಯೂಸ್ ಮಾಡಬೇಕು? ಹಾಂ, ಎಕ್ಸಾಕ್ಟ್ಲಿ, ಮೆಟ್ಲು ಯೂಸ್ ಮಾಡಬೇಕು. ಮೆಟ್ಲು ಯೂಸ್ ಮಾಡಬೇಕಾದಾಗ ಆಲ್ವೇಸ್ ಮೂವ್ ಆನ್ ದಿ ಲೆಫ್ಟ್ ಸೈಡ್ ಆಫ್ ದಿ ಸ್ಟೇರ್ಸ್. ಲೆಫ್ಟ್ ಸೈಡಲ್ಲೇ ಬನ್ನಿ, ಲೆಫ್ಟ್ ಸೈಡ್ ಸ್ಟೇರ್ಸ್ ಮಾತ್ರ ಯೂಸ್ ಮಾಡಿ, ರೈಟಲ್ಲಿ ಓಡಾಡಬೇಡಿ. ಯಾಕೆ ಯಾಕೆ ಲೆಫ್ಟಲ್ಲೇ ಬರಬೇಕು? ರೆಸ್ಕ್ಯೂ ಟೀಮ್ ಫ್ಯಾಂಟಾಸ್ಟಿಕ್, ರೆಸ್ಕ್ಯೂ ಟೀಮ್ನವರು ಮೇಲಕ್ಕೆ ಹೋಗ್ತಾರೆ. ಪ್ಲಸ್ ವೈಲ್ ಕಮಿಂಗ್ ಆನ್ ದಿ ಸ್ಟೇರ್ಸ್, ಮೆಟ್ಲ ಮೇಲೆ ನಡ್ಕೊಂಬರ್ಬೇಕಾದಾಗ ನೆವರ್ ಟಚ್ ಎನಿ ಒನ್, ಯಾವಾಗ ಕೂಡ ಯಾರನ್ನು ಕೂಡ ಮುಟ್ಟಬೇಡಿ. ಯಾಕೆ? ಎಕ್ಸಾಕ್ಟ್ಲಿ, ಅವ್ರು ಯಾರು ಹೇಳ್ತಾ ಇದ್ರು ಸರ್ ಅಲ್ಲಿ, ಸ್ಟ್ಯಾಂಪೇಡ್, ಇಫ್ ಯು ಟಚ್ ದೇ ವಿಲ್ ಫಾಲ್, ಕೆಳಗಡೆ ಬೀಳ್ತಾರೆ. ಯಾರು ನಿಮ್ಮ
ನಿಮ್ಮನ್ನು ಕೇರ್ ಮಾಡಲ್ಲ. ಇವ್ರ ಕಾಲಿದೆಯಲ್ಲ, ಆ ಕಾಲು ತೆಗೆದು ನಮ್ಮ ಕಾಲ ಮೇಲೆ ಇಟ್ಕೋಬೇಕು. ಓಕೆ, ಇಡಿ ಇಡಿ ಇಲ್ಲಿ ಸರ್, ಈ ಕಡೆ ಈ ಕಡೆ. ಹಾಂ ಬಾಸ್, ನಿಮಗೆ ಕಾಲ ಮೇಲೆ ಇಡು ಅಂದೆ ಒತ್ತು ಅನ್ನ. ಲೈಕ್ ದಿಸ್ ವಾಕ್ 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 ಮಾಡಿ ಸರ್, ಸಿಂಪಲ್ ವಾಕು. ಹಾಂ ಲೈಕ್ ದಿಸ್, ಇದನ್ನು ಕರ್ಕೊಂಡು ಹೋಗ್ಬೇಕು. ಯಾಕೆಂದರೆ ಲೆಸ್ ಸ್ಟ್ರೈನ್, ಲೆಸ್ ಪ್ರೆಷರ್ ಆನ್ ಕಂಪ್ಯೂ ಸಾರಿ ದಿಸ್ ಇಂಜೂರ್ಡ್ ಲೆಗ್, ಇಂಜೂರ್ಡ್ ಲೆಗ್. ಓಕೆ, ಈ ಥರ ಇಟ್ಕೋಬೇಕು. ಅವರ ಕೆಳಗಡೆ ಹೋಗ್ಬೇಕು ನಾನು, ಹಿಂಗೆ ಅವ್ರನ್ನ ಬೆಂಡ್ ಮಾಡ್ಕೋಬೇಕು. ಈ ಥರ ಕೈ ಹಿಡ್ಕೋಬೇಕು, ಬಿಡಿ ಕೈ ಬಿಡಿ, ಈ ಥರ ಕೈ ಹಿಡ್ಕೋಬೇಕು. ಈ ಕೈ ಫ್ರೈ ಫ್ರೈ ಇದು ಬಿಡಬೇಕು, ಬಿಡ್ರಿ. ಹಾಂ ನೆಕ್ಸ್ಟು ಅವ್ರನ್ನ ಈ ಥರ ಲಿಫ್ಟ್ ಮಾಡಬೇಕು, ಬಿಡಿ ಬಿಡಿ ಬಿಡಿ. ಇದನ್ನು ಏನು ಕ್ಯಾರಿ ಅಂತಾರೆ? ಆರ್ಮೆನ್ ಕ್ಯಾರಿ. ಓಕೆ ನೆಕ್ಸ್ಟ್, ಈ ಕೈ ಯಾಕೆ ಫ್ರೀ ಇರಬೇಕು? ಎನಿ ಅಬ್ಸ್ಟ್ರಕ್ಷನ್ ಇನ್ ದಿ ಸೆಂಟರ್ ಕ್ಲೀನ್ ಮಾಡಿ. ಟು ಓಪನ್ ದಿ ಡೋರ್. ಹಿಂಗೆ ಇಟ್ಕೊಳಿ, ಹಿಂಗೆ ಯು ಕಮ್. ನೀವು ಮುಂದೆ ಹೋಗಿ, ಮುಂದೆ ಬಂದೆ, ನೀ ಬನ್ನಿ. ಈ ಥರ ಇಟ್ಕೊಳ್ಳಿ, ನೀವು ಬಿಡಿ, ಈ ಥರ ಇಟ್ಕೊಳ್ಳಿ ಸರ್. ಅಷ್ಟೇ ಅಷ್ಟೇ. ಓಕೆ, ಲೀವ್ ಲೀವ್ ಲೀವ್. ಅವ್ರ ಎರಡು ಕಾಲುಗಳು ಎತ್ಕೊಳ್ಳಿ, ಬಿಡಿ. ನೀವು ಆರಾಮಾಗಿರಿ, ಇಲ್ಲಿ ಇಟ್ಕೊಳ್ಳಿ, ಇಲ್ಲಿ 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 ಫುಲ್ ಬಿಡಿ ಕೈ, ಫುಲ್ ಬಿಡಿ ಕೈ. ಹಾಂ ಮೇಲಕ್ಕೆತ್ತೆ. ಇದು ದಿಸ್ ಈಸ್ ಪ್ರೆಗ್ನೆಂಟ್ ಕ್ಯಾರಿ. ಓಕೆ, ಯಾಕೆಂದರೆ ಹೊಟ್ಟೆಯ ಮೇಲೆ ಯಾವುದೇ ಥರದ ಭಾರ, ಪ್ರೆಷರು, ಸ್ಟ್ರೈನು ಇರಲ್ಲ. ಓಕೆ, ವೆಯ್ಟ್ ಇರೋರು ಅಂತ ಹೇಳ್ತಾ ಇರೋದು. ಇಲ್ಲ ಇಲ್ಲ, ಈಸಿಯಾಗಿ ಆಗುತ್ತೆ. ಎತ್ತಿ ಚಾಲೆಂಜ್ ಎತ್ತಿ. ಹಲೋ, ಕೂತ್ಕೋಬೇಡಿ, ಸುಮ್ಮನೆ ನಿಂತ್ಕೊಂಡು ಕೂತ್ಕೊಳ್ಳಿ ಸರ್. ನೀವು ಏ ಎತ್ತಿರಿ. ನೋಡಿ, ಇದನ್ನ ಇದೆಲ್ಲ ನಾನು ಇದೆಲ್ಲ ಯಾಕೆಂದರೆ ದಿಸ್ ಇಸ್ ಪಾಸಿಟಿವ್ ಆ್ಯಟಿಟ್ಯೂಡ್ ಸಚ್. ಹಾಂ ಐಡೆಂಟಿಫೈ. ಓಕೆ ಗೋ ಫ್ರಂಟ್, ಗೋ ಫ್ರಂಟ್. ಓಕೆ ಪುಡಿ ಲೆಗ್, ಒಂದು ಕೈ ಒಂದು ಕಾಲು ಆ ಕಡೆ ಹಾಕಿ. ಕಮ್ ಫ್ರಂಟ್, ಕಮ್ ಫ್ರಂಟ್. ಓಕೆ, ಮೇಕ್ ಯೂಸ್ ಆಫ್ ಇಸ್ ಮೇಕ್ ಯೂಸ್ ಆಫ್ ಇಸ್ ಟ್ಯಾಗ್, ಟ್ಯಾಗ್ 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 ಟ್ಯಾಗ್. ಬಿಚ್ಕೊಳ್ಳಿ, ಎರಡು ಕೈ ತೊಗೊಳ್ಳಿ, ಎರಡು ಕೈ ತೊಗೊಳ್ಳಿ. ಹಲೋ ಏಯ್ ಗುರುಗಳ ಕೊಡಿ, ಕೈ ಕಟ್ಟಿ. ಕಟ್ಟಿ ಇನ್ನೊಂದು ಹಾಕಿ. ಓಕೆ 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 ಓಕೆ. ಅದಾಗಿಲ್ಲ ಅಂದರೆ, ಅದಾಗಿಲ್ಲ ಅಂದರೆ ಮೇಕ್ ಯೂಸ್ ಆಫ್ ಎನಿಥಿಂಗ್ ಅವೈಲಬಲ್. ಬೆಲ್ಟ್, ಟೈ, ಹಾಂ ಹೀಸ್ ಬೆಲ್ಟ್, ಎನಿಥಿಂಗ್. ನೆಕ್ಸ್ಟ್ ನೆಕ್ಸ್ಟ್, ಗೋ ಫ್ರಂಟ್, ಗೋ ಫ್ರಂಟ್. ಹೋಗ್ರಿ. ಹಾಂ ಓಕೆ, ಗೋ ಗೋ ಮ್ಯಾನ್. ಹೊಡಿ ರೂಡಿ ಚಪ್ಪಲಿ ಹೊಡಿ. ತೊಳಿ 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 ಮೇಡಮ್. ಜೋರಾಗಿ ಜೋರಾಗಿ. ಗುಡ್ ನೋಡಿ, ಆಪ್ರೇಟ್ ಮಾಡಿದಾಗ ಜೋರಾಗಿ ಆಪ್ರೇಟ್ ಮಾಡಿಬಿಡಿ, ಜಾಸ್ತಿ ಗ್ಯಾಸ್ ಬರುತ್ತೆ. ಒಂದೇ ಒಂದು ಶಾಟಲ್ಲಿ ಹಾಕಲಾಗುತ್ತೆ.
ಒಂದು ಸ್ವಲ್ಪ 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 ವೇಸ್ಟ್ ಮಾಡಬೇಡಿ. ಓಕೆ, ಓಕೆ. ಹಲೋ ಮೇಡಮ್, ತಪ್ಪು. ಯಾಕೆಂದರೆ ವೆನ್ ಕಂಪೇರ್ ಟು ಅದರ್ಸ್, ಜೆಂಟ್ಸಿಗೆ ಕಂಪೇರ್ ಮಾಡಿದ್ರೆ ನೀವು ಹಾಕೋ ಬಟ್ಟೆ ಭಾಳ ಲೂಸ್. ಅವ್ರು ಏನು ಮಾಡಬೇಕು, ಕಟ್ಕೊಂಡು ಹ್ಯಾಂಡಲ್ ಮಾಡಬೇಕಾಯ್ತು. ಪರವಾಗಿಲ್ಲ, ಇನ್ನ ಹಿಂದೆ ಹೋಗಿ, ಇನ್ನ ಹಿಂದೆ ಹೋಗಿ. ಹಾಂ, ಹೊಡೀದು ಇವಾಗ, ಕೆಳಗಡೆಗೆ ಹೊಡಿಬೇಕು. ಎತ್ತಿ ಹೊಡೀರಿ. ಹಾಂ, ಬಸ್ 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 ಬಸ್. ನೋಡಿ, ಒಂದು ಸಿಲಿಂಡರ್ ಬಂದರೆ ವಾಟ್ ಈಸ್ ದಿ ಬೆಸ್ಟ್ ಸಿಲಿಂಡರ್? ಡಿ 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 ತಡಿವನ್ನ ಡಿ. ಇವಾಗ 24 ರೀ ಡಿ ಡಿ. ಹಾಂ, ಎಬೋ 25 ಡಿ. ಎಬೋ 25 ಯಾವುದೇ ಒಂದು ಎಕ್ಸ್ಟಿಂಗ್ವಿಷರ್ ಇದ್ದರೆ, ಸರಿ, ಗ್ಯಾಸ್ ಸಿಲಿಂಡರ್ ಇದ್ದರೆ ಅದು ಸೇಫ್ 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 ಸೇಫ್. ಅದನ್ನು ನೋಡಿ ತೊಗೊಳ್ಳಿ, ಯಾಕಂದರೆ 91% ಆಫ್ ಯುವರ್ ಗ್ಯಾಸ್ ಸಿಲಿಂಡರ್ ಆಕ್ಸಿಡೆಂಟ್ಸ್ ಹ್ಯಾಪನ್ಸ್ ಡ್ಯೂ ಟು ಎಕ್ಸ್ಪೈರ್ಡ್ ಸಿಲಿಂಡರ್ಸ್. ನಾವು ಗೊತ್ತಿಲ್ಲ, ನಾವು ತೊಗೊತೀವಿ, ಅವರು ಕೂಡ ಏನೂ ಚೆಕ್ ಮಾಡಲ್ಲ, ತೊಗೊಂಬಂದು ನಿಮ್ಮ ಮನೆಗೆ ಹಾಕ್ಬಿಟ್ಟು ಹೋಗ್ತಾರೆ. ಯಾರು ಹೇಳ್ತಾ ಇದ್ರ? ಎರಡು ಕಾರಣ. ಇವತ್ತು ದಿಸ್ ಗ್ಯಾಸ್ ಈಸ್ 2 times ಹೆವಿಯರ್ ದೆನ್ ಏರ್. 2 times ಹೆವಿಯರ್ ದೆನ್ ಏರ್. ಹೆವಿ ಅಂದರೆ ಎಲ್ಲಿಗೆ ಬರುತ್ತೆ? ಗ್ರೌಂಡ್. ಓಪನ್ ಡೋರ್ ಫಸ್ಟ್. ನಾರ್ಮಲಿ ಈ ಕಿಟಕಿ ಎಲ್ಲ ಯಾವ ಲೆವೆಲ್ಗೆ ಬರೋದು? ಅದು 2 feet 3 feet ಡಿಸೈನ್ ಹೆಂಗೆ ಮಾಡಿರ್ತಾರೋ ಹಂಗೆ. ಗ್ರೌಂಡ್ ಓಪನ್ ಮಾಡೋಕ್ಕೆ ಎರಡು ಕಾರಣ. ಒಂದು ಗ್ಯಾಸ್ ಹೋಗಬೇಕು, ಎರಡನೇದು ನಾವು ಓಡೋಗ್ಬೇಕ್ರಿ. ನಾನೆಲ್ಲ ತೆಗ್ದೀನಿ, ಒಳಗಡೆ ಇದ್ರೆ ಸತ್ತೋಗ್ತೀರ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು? ಯಾವತ್ತು ಡೋಂಟ್ ಪುಟ್ ಯುವರ್ ಫಿಂಗರ್ಸ್ ಆನ್ ಸ್ವಿಚ್ ಬೋರ್ಡ್ಸ್, ಎಲೆಕ್ಟ್ರಿಕಲ್ ಸ್ವಿಚಸ್. ಆನ್ ಡೇಂಜರ್, ಆಫ್ ಡೇಂಜರ್, ಸ್ಪಾರ್ಕ್ ಆಗುತ್ತೆ. ಒನ್ ಸ್ಪಾರ್ಕ್ ಈಸ್ ಸಫಿಷಿಯಂಟ್ ಟು ಬ್ಲಾಸ್ಟ್ ದಿ ಹೋಲ್ ದಿಸ್ ಒನ್. ಓಕೆ, ಡೋಂಟ್ ಟಚ್. ಸಿ, ವೆನ್ ದಿ ಗ್ಯಾಸ್ ಗೋಸ್ ಅಪ್ ನೌ, ವೆನ್ ದಿ ಗ್ಯಾಸ್ ಗೋಸ್ ಅಪ್, ವೈಲ್ ಕಮಿಂಗ್ ಡೌನ್, ಯಾರಿಗೆ ತುಂಬ ಕೂದಲಿದೆ, ತುಂಬ ಕೂದಲು, ಯಾರಿಗೆ ತಿಕ್ಕಾಗಿದೆಯಲ್ಲ, ತಿಕ್ಕಾಗಿ ಅಲ್ಲೋಗಿ ಕೂತ್ಕೊಂಬಿಡುತ್ತೆ. ದಟ್ ಗ್ಯಾಸ್ ಸಿಟ್ಸ್ ಆನ್ ಯುವರ್ ಹೆಡ್ ಆಫ್ಟರ್ ಫಿನಿಷಿಂಗ್ ಯುವರ್ ಪ್ರಾಬ್ಲಮ್ ಎವ್ರಿಥಿಂಗ್. ಹಾಂ, ದೇವರೇ ಅಂತ ಏನೋ ಹಚ್ಚಿದ್ರೆ ಫಸ್ಟ್ ಯುವರ್ ಹೆಡ್ ಕ್ಯಾಚಸ್ ಫೈರ್. ಆ್ಯಂಡ್ ವೈಲ್ ಗೋಯಿಂಗ್ ಔಟ್ ಡೋಂಟ್ ಡ್ರಾಪ್ ಎನಿ ಹಾರ್ಡ್ ಐಟಮ್ಸ್ ಆನ್ ಗ್ರೌಂಡ್. ಆನ್ ಗ್ರೌಂಡ್ ಮೇಲೆ ಲೋಟ ಆಗಲಿ, ಎನಿ ಮೆಟಲ್ ಬೀಳಿಸ್ಬೇಡಿ. ವೈ? ಸ್ಪಾರ್ಕ್ ಆಗುತ್ತೆ. ಒನ್ ಸ್ಪಾರ್ಕ್ ಈಸ್ ಸಫಿಷಿಯಂಟ್. ಇಫ್ ಫ್ಯಾನ್ ಈಸ್ ಆನ್, ಲಿವ್ ಇಟ್, ಬಿಡ್ಬಿಡಿ ಹಂಗೇನೆ. ಇಫ್ ಲೈಟ್ ಈಸ್ ಆನ್, ಬಿಡ್ಬಿಡಿ, ನಥಿಂಗ್ ಹ್ಯಾಪನ್ಸ್. ಡೋಂಟ್ ಟ್ರೈ ಟು ಸ್ವಿಚ್ ಆಫ್, ಡೋಂಟ್ ಟ್ರೈ ಟು ಪುಟ್ ಆನ್, ಮಾಡಕ್ಕೆ ಹೋಗಬೇಡಿ. ವೆರಿ 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 ಡೇಂಜರಸ್. ಮನೆಯಲ್ಲಿ ಯೂಸ್ ಮಾಡಬೇಕಾದಾಗ ಎಸ್ಪೆಷಲಿ ಗ್ಯಾಸಿಯಸ್ ಸಿಲಿಂಡರ್ಸ್. ನಿಮಗೆ ಇಲ್ಲಿ ಎಷ್ಟೇನೋ ಗೊತ್ತಿದೆ ದಟ್ ಎಕ್ಸ್ಪ್ಲೋಸಿವ್
ಕೆಪ್ಯಾಸಿಟಿ ಆಫ್ ದಟ್ ಸಿಲಿಂಡರ್? ಓಕೆ, ಇದು ಒಳಗಡೆ 660 pounds ಪ್ರೆಷರ್ ಪರ್ ಸ್ಕ್ವೇರ್ ಇಂಚ್ PSI 660 pounds ಇರುತ್ತೆ. ದಟ್ ಈಸ್ ಈಕ್ವಲ್ ಟು 5 dynamets. ಓಕೆ, 5 times 5 equal to 5 dynamets. ನಿಮ್ಮ ಬಿಲ್ಡಿಂಗಲ್ಲಿ ಕೆಳಗಡೆ ಏನನ್ನ ಬ್ಲಾಸ್ಟ್ ಆದರೆ ದಿಸ್ ಹೋಲ್ ಬಿಲ್ಡಿಂಗ್ ಈಸಿಲಿ ಕೊಲಾಪ್ಸಸ್. ಅಷ್ಟು ತಾಕತ್ತಿದೆ ಇದಕ್ಕೆ. ಸಿ, ಎ ಬರ್ನಿಂಗ್ ಸಿಲಿಂಡರ್ ಈಸ್ ನಾಟ್ ಡೇಂಜರಸ್, ಬಿಕಾಸ್ ಒಂದು ಬ್ಲಾಸ್ಟ್ ಆಗಲಿಕ್ಕೆ ಇಟ್ ರಿಕ್ವೈರ್ಸ್ 520 to 560 ಡಿಗ್ರಿ ಆಫ್ ಹೀಟ್ ಈ ಮೆಟಲ್ ಬ್ಲಾಸ್ಟ್ ಆಗೋಕ್ಕೆ. ಬಟ್ ಲೀಕ್ಡ್ ಗ್ಯಾಸ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಬರ್ನಿಂಗ್ ಸಿಲಿಂಡರ್. ಯಾವ ರೀತಿ ಇಟ್ಟಿದ್ದಾರೆ, ಹಾಸ್ಯಾಸ್ಪದವಾಗಿ ಅದರಲ್ಲಿ ಗಂಭೀರತೆಯನ್ನು ತುಂಬಿ ಎಲ್ಲರನ್ನೂ ನಗಿಸಿದ್ದಾರೆ, ಎಲ್ಲರನ್ನೂ ನೋಡಿದ್ದಾರೆ. ಅವ್ರ ದರ್ಶನ ಕಕ್ಷ ಹೇಗಿತ್ತು ಅಂತಂದರೆ ಯಾರೋ ಒಬ್ಬರನ್ನೇ ನೋಡ್ಕೊಂಡು ಮಾತನಾಡಲಿಲ್ಲ, ಎಲ್ಲರನ್ನೂ ನೋಡಿದ್ದಾರೆ, ಎಲ್ಲರನ್ನೂ ಮಾತನಾಡ್ಸಿದ್ದಾರೆ, ಕೆಲವನ್ನ ಕರೆದಿದ್ದಾರೆ. ಸೊ ಎಲ್ಲರನ್ನೂ ಒಳಗೊಂಡಂತೆ ಮಾತನಾಡ್ತಾ ಅವರ 40 ವರ್ಷದ ಅನುಭವವನ್ನು ಕೇವಲ 5 ಗಂಟೆಯಲ್ಲಿ ನಮ್ಮ ಮುಂದೆ ಇಟ್ಟು ತುಂಬ ಅದ್ಭುತವಾಗಿ, ಕೇವಲ ಅವರು ಬೆಂಕಿ ಅವಘಡಗಳು ನಡೆದಾಗ ಅದನ್ನು ಹೇಗೆ ನಿಂದಿಸಬೇಕು ಅಂತ ಮಾತ್ರ ಹೇಳಿಲ್ಲ, ಜೀವನದ ನಮ್ಮ ಭವಿಷ್ಯ ಹೇಗಿರಬೇಕು, ನಾವು ಸ್ಟೇಜ್ ಫಿಯರ್ ಅಂದರೆ ಆ ವೇದಿಕೆ ಮೇಲೆ ಹತ್ತಿದಾಗ, ವೇದಿಕೆ ಮೇಲೆ ನಿಂತಾಗ ಒಂದು ಯಾರು ಇಲ್ಲ ಅಂತ ಅಂದ್ಕೊಳ್ಬೇಕು, ಎಲ್ಲರೂ ಇದ್ದರೆ ಎಲ್ಲರೂ ದಡ್ಡಿದ್ದಾರೆ ಅಂತ ಅಂದ್ಕೊಂಡು ನಾವು ಮಾತಾಡಬೇಕು. ಅಂದರೆ ಅವರ ಮಾತು ಹೇಗಿತ್ತು ಅಂತ ಅಂದರೆ ಯಾವುದಕ್ಕೂ ಧೃತಿಗೆಡದ ಹಾಗೆ ಇರಬೇಕು ಅಂತ ಅನ್ನೋದು ಭವಿಷ್ಯದ ಒಂದು ತಾಕತ್ತನ್ನು ಮನಸ್ಸಿಗೆ ತುಂಬಿದ್ದಾರೆ. ಮತ್ತು ಹೇಳಿದ್ದನ್ನೆಲ್ಲ ಎಲ್ಲಿಟ್ಕೊಳ್ಬೇಕು, ಆ ಸ್ಟೋರೇಜ್ ಎಲ್ಲಿ ಇಡಬೇಕು, ನಾವು ಅಂದ್ಕೊಂಡ್ವಿ ಮೈಂಡಲ್ಲಿ ಇಟ್ಕೊಳ್ಬೇಕು, ಏ ಮೈಂಡಲ್ಲಲ್ಲ ಪುಸ್ತಕದಲ್ಲಿ ಇಟ್ಕೊಳ್ಬೇಕು, ಏ ಪುಸ್ತಕದಲ್ಲಲ್ಲ ಅರ್ಧ ಹೋಗುತ್ತೆ ಹಾಳಾಗುತ್ತೆ, ಹೃದಯದಲ್ಲಿ ಇಟ್ಕೊಂಡ್ಬಿಡ್ಬೇಕು. ನಾವು ಬದುಕಿರೋ ತನಕ ನಮ್ಮ ಹತ್ರ ಇರುತ್ತೆ. ಮತ್ತು ಇಟ್ಕೊಂಡಿರೋದು ಏನು ಮಾಡಬೇಕು, ಎಲ್ಲರಿಗೂ ತಿಳಿಸಿ ಹೇಳಬೇಕು, ನಮಗೇನು ಗೊತ್ತಿದೆ ಅದನ್ನು ಇನ್ನೊಬ್ರಿಗೆ ಹೇಳುವಂಥ ಮಾನಸಿಕತೆ ನಮ್ಮ ಹತ್ರ ಇರಬೇಕು. ನಮಗೆ ಗೊತ್ತಿರುವಂಥದ್ದು ಇನ್ನೊಬ್ರಿಗೆ ಹೇಳ್ಕೊಟ್ರೆ ಅವರೆಲ್ಲ ಕಲ್ತ್ಕೊಂಡು ಬಿಡ್ತಾರೋ ಅಂತ ಅನ್ನೋದು. ಸೊ ಅದಿರಬಾರ್ದು. ಇದನ್ನೆಲ್ಲ ಹೇಳ್ತಾರೋ ನಾನಲ್ಲ, ಇಷ್ಟೊತ್ತರಿಗೂ ಸರ್ ಹೇಳಿದ್ದನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಂಡು ಸಣ್ಣದಾಗಿ ಹೇಳೋಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಸೊ ಹಾಗಾಗಿ ಇಂಥ ಉದಾತ್ತ ಕಾರ್ಯಕ್ಕೆ ಬಂದು ಆಗಲೇ ಹೇಳಿದಂಗೆ ನಾವು ಬೇರೆ ಬೇರೆ ವಿಭಾಗದಲ್ಲಿದ್ದರೂ ಸಹ ಎಲ್ಲರೂ ಒಟ್ಟಿಗೆ ಇರುವಂಥ ಈ ಸುಸಮಯ ಇದೊಂಥರ ಒಳ್ಳೆ ಕ್ಷಣ. ಈ 5 ಗಂಟೆಗಳು ಖಂಡಿತ ಜೀವನ ಪರ್ಯಂತ ನೆನಪಿರುವಂಥದ್ದು, ಮತ್ತು ಜೀವನ ಪರ್ಯಂತ ಅಳವಡಿಸ್ಕೊಳ್ಬೇಕಾಗಿರುವಂಥದ್ದು, ಶಿಸ್ತುಬದ್ಧವಾಗಿ ಅಥವಾ ಅನುಶಾಸನಬದ್ಧವಾಗಿ ನಾವು ಅಳವಡಿಸ್ಕೊಳ್ಬೇಕಾಗಿರುವಂಥದ್ದು ಅಂತ ಸರ್ ಹೇಳಿದ್ದಾರೆ. ಖಂಡಿತ ಏನೇನು ವ್ಯವಸ್ಥೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಅವರಿಗೆ ಅಭಿನಂದನೆಗಳು. ಮತ್ತು ಅವರ ಅವರೇನು 100+ ಕಾರ್ಯಕ್ರಮಗಳನ್ನ ಈ ಥರ ಹಮ್ಮಿಕೊಂಡಿದ್ದಾರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ, ಈ ಸಣ್ಣ ಮಟ್ಟದಲ್ಲಿ, ಮತ್ತು ಅವ್ರು ಹೇಳಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದೀನಿ, ಡಾಕ್ಟರ್ಗಳಿಗೆ ಕೊಟ್ಟಿದ್ದೀನಿ, HR ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದೀನಿ. ಈ ರೀತಿ ಕಾರ್ಯಕ್ರಮಗಳು 1000+ ಅವ್ರ ಅಧೀನದಲ್ಲಿ ನಡೀಲಿ, ಎಲ್ಲರೂ ಹರಿಸೋಣ. ಅವ್ರ ವಯಸ್ಸಿನಲ್ಲಿ ಭಾರಿ ದೊಡ್ಡವರು, ಅವರೆಲ್ಲರೂ ನಮಗೆ ಆಶೀರ್ವಾದ ಮಾಡಬೇಕು, ಆದರೆ ನಾವು ಭಗವಂತನಲ್ಲಿ ಹರಿಸೋಣ, ಅವರು ಮತ್ತಷ್ಟು ಮಗದಷ್ಟು ಮೇಲಕ್ಕೆ ಹೋಗಲಿ, ಅವ್ರು 100 ಕಾಲ ತುಂಬ ಚೆನ್ನಾಗಿ ಬಾಳಲಿ ಅಂತ. ಓಕೆ, ನಿಮ್ಮ ಲೈಫಲ್ಲಿ ಭಾಳ ಸಿಂಪಲ್ಲಾಗಿ ಒಂದು ಲಾಸ್ಟ್ ವರ್ಡ್ ಹೇಳ್ತೀನಿ. ನಿಮ್ಮ ಲೈಫಲ್ಲಿ ಭಾಳ ಸಂತೋಷವಾಗಿ ಬದುಕಿ. ಏ ನೆನ್ನೆ ಹಂಗೆ ನಾಳೆ ಹಿಂಗೆ ಅವೆಲ್ಲ ಬಿಟ್ಬಿಡಿ. ಹಾಂ, ಅವೆಲ್ಲ ಬಿಟ್ರೇ ಲೈಫು ಆರಾಮಾಗಿ ಸಂತೋಷವಾಗಿರ್ತೀರ. 4 ಕಲ್ತ್ಕೊಳ್ಳಿ, ವಿಲ್ ಫಿನಿಶ್. 4 ಎಸ್ಟರ್ಡೇ ಅನ್ನೋದು, ಎಸ್ಟರ್ಡೇ ಅನ್ನೋದು ವೇಸ್ಟ್ ಪೇಪರ್. ಎಸ್ಟರ್ಡೇ ಅನ್ನೋದು ವೇಸ್ಟ್ ಪೇಪರ್. ಟುಡೇ ಅನ್ನೋದು ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ಗೆ ನಾಳೆ ವ್ಯಾಲ್ಯೂ ಇದೆಯಾ? ಹಾ, ಇಲ್ಲ. ನಾಳೆ ಅನ್ನೋದು ಕ್ವಶನ್ ಪೇಪರು, ಏನು ಬರುತ್ತೆ ಯಾರಿಗೂ ಗೊತ್ತಿಲ್ಲ, ನೆಕ್ಸ್ಟ್ ಸೆಕೆಂಡ್ ಏನು ಯಾವನು ಗೊತ್ತಿಲ್ಲ. ಆದರೆ ಈ 3 ತಿಳ್ಕೊಳ್ಳಿಲ್ಲ, ಈ 3 ನನಗೆ ಗೊತ್ತಿಲ್ಲ, ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಲೈಫು
ನಮ್ಮ ಲೈಫು ಟಿಶ್ಯೂ ಪೇಪರ್ ಆಗ್ಬಿಡುತ್ತೆ.